ಕೇಂದ್ರ ಸರ್ಕಾರದ ಪಿಎಂ ಕೇರ್ಸ್ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಇಲ್ಲಿನ ಆಸ್ಪತ್ರೆ ಆವರಣದಲ್ಲಿ ಸಂಸದ ಸಂಗಣ್ಣ ಕರಡಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅಂದಾಜು 2 ಕೋಟಿ ರೂಪಾಯಿ ವೆಚ್ಚದ ಘಟಕ ಇದಾಗಿದ್ದು, ಸಂಭವನೀಯ ಕೋವಿಡ್ 3ನೇ ಅಲೆಯ ವೇಳೆಗೆ ಆಮ್ಲಜನಕ ಕೊರತೆಯಾಗುವುದನ್ನು ನೀಗಿಸುವ ಉದ್ದೇಶ ಇದಾಗಿದೆ ಎಂದು ಹೇಳಿದರು. ದೇಶಾದ್ಯಂತ ಇಂತಹ 1020 ಘಟಕಗಳು ಏಕಕಾಲಕ್ಕೆ ಉದ್ಘಾಟನೆ ಆಗುತ್ತಿರುವುದು ಐತಿಹಾಸಿಕ ಘಟನೆಯಾಗಿ ಚರಿತ್ರೆಯ ಪುಟ ಸೇರುತ್ತಿದೆ. ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ಉತ್ಪಾದನಾ ಘಟಕಗಳು ಮಂಜೂರಾಗಿವೆ. ಕೋವಿಡ್ 3ನೇ ಅಲೆ ಸಂಭವಿಸುವುದು ಬೇಡ. ಹಾಗೇನಾದರೂ ಸಂಭವಿಸಿದರೆ ಅದನ್ನು ಸಮರ್ಥವಾಗಿ ಎದುರಿಸಲು ದೇಶ ಸಿದ್ಧವಾಗಿದೆ. ಲಸಿಕೆ ವಿಷಯದಲ್ಲಿ ಪ್ರತಿಪಕ್ಷಗಳು ಸಾಕಷ್ಟು ಟೀಕೆಗಳನ್ನು ಮಾಡಿ ಇದೀಗ ಒಪ್ಪಿಕೊಂಡಿವೆ. ಲಸಿಕೆಯಲ್ಲಿ ರಾಜಕಾರಣ ಮಾಡುವುದು ಬೇಡ ಎಂದರು. ಡಿಎಚ್ಒ ಡಾಕ್ಟರ್ ಲಿಂಗರಾಜ್ ಅಂಗಡಿ ಮಾತನಾಡಿ, ಆಕ್ಸಿಜನ್ನನ್ನು ಔಷಧಿಯನ್ನಾಗಿ ಬಳಕೆ ಮಾಡುವ ಸಂದಿಗ್ಧತೆ 2ನೇ ಅಲೆಯ ವೇಳೆ ಉಂಟಾಯಿತು. ತಾಲೂಕು ಆಸ್ಪತ್ರೆಯಲ್ಲಿ ಸ್ಥಾಪಿಸುತ್ತಿರುವ ಆಮ್ಲಜನಕ ಉತ್ಪಾದನಾ ಘಟಕದಿಂದ ಪ್ರತಿದಿನ 7.20 ಲಕ್ಷ ಲೀಟರ್ ಆಕ್ಸಿಜನ್ ತಯಾರಿಸಬಹುದಾಗಿದೆ. ಮಕ್ಕಳಿಗೆ ಕೋವಿಡ್ ಬರುವುದನ್ನು ತಡೆಯಲು ಮನೆಯಲ್ಲಿನ ಹಿರಿಯರೆಲ್ಲರೂ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ಹೇಳಿದರು. ಶಾಸಕ ಅಮರೇಗೌಡ ಬಯ್ಯಾಪುರ್, ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕೆಎಸ್ ರೆಡ್ಡಿ ಮಾತನಾಡಿದರು. ಇವತ್ತು ವೈದ್ಯಕೀಯ ಆಕ್ಸಿಜನ್ ಘಟಕ ನಮ್ಮ ದೇಶ ಮೆಚ್ಚಿರ್ತಕ್ಕಂಥ ಜಗತ್ತು ಮೆಚ್ಚಿರ್ತಕ್ಕಂಥ ನಾಯಕ ಇವತ್ತು ಉತ್ತರಾಖಂಡದಲ್ಲಿ ಋಷಿಕೇಶ್ನಲ್ಲಿ ಏಮ್ಸ್ ಹಾಸ್ಪಿಟ್ಲಲ್ಲಿ ಇದೇ ಥರ ಒಂದು ವೈದ್ಯಕೀಯ ಆಕ್ಸಿಜನ್ ಘಟಕ ಅಂದರೆ ಇಡೀ ರಾಷ್ಟ್ರದಲ್ಲಿ ಇವತ್ತು 35 ಘಟಕಗಳನ್ನು ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ನಾಯಕ ನರೇಂದ್ರ ಮೋದಿ ಅವ್ರನ್ನ ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗ್ತದೆ. ಈ ಆಕ್ಸಿಜನ್ ವಿಚಾರವನ್ನು ನಮ್ಮ ಜಿಲ್ಲಾಧಿಕಾರಿಗಳು ನನ್ನ ಸ್ನೇಹಿತರು ಶಾಸಕರಾದ ಅಂಬ್ರೇಗೌಡರು ಕೂಡ ಏನನ್ನು ಅನುಭವಿಸಿದ್ವಿ ನಾವು ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮೆಲ್ಲರೂ ಕೂಡ ಒಂದು ಮನವರಿಕೆ ಆಗಿರತಕ್ಕಂಥ ವಿಚಾರ. ಕೆಲವಿಗೆ ನಮಗೆ ನಮ್ಮಂಥವ್ರಿಗೆ ಕೂಡ ಈ ಆಕ್ಸಿಜನ್ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟ್ರ್ ಹೇಳಿದ್ರು ರೆಡ್ಡಿಯವರು, ಇದನ್ನು ನಮ್ಮ ದೇಶದಲ್ಲಿ ಮಿಲ್ಟ್ರಿ ಮಾತ್ರ ಅಂದರೆ ಹೀಲ್ ಪ್ರದೇಶದಲ್ಲಿ ಆಕ್ಸಿಜನ್ ಕೊರತೆ ಆದಂಥ ಸಂದರ್ಭದಲ್ಲಿ ಇದನ್ನು ಕ್ರಿಯೇಟ್ ಮಾಡ್ಕೋತಿದ್ರು, ಅದನ್ನು ಯಾಕೆ ಈಗ ಈ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡ್ಕೋಬಾರ್ದು ಅಂತೇಳಿ ಸೈಂಟಿಸ್ಟು ರಿಸರ್ಚ್ ಮಾಡಿ ಮಾಡಿರ್ತಕ್ಕಂಥದ್ದನ್ನು ಇದಕ್ಕೆ ನಮ್ಮ ಪ್ರಧಾನಮಂತ್ರಿಯವರ ಕಾರಣ ಅಂದ್ರೆ ಕೂಡ ತಪ್ಪಾಗುತ್ತೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಜಿಕೆ ಹಿರಮಠ್, ಮುಖ್ಯಾಧಿಕಾರಿ ಉಮೇಶ್ ಹಿರಮಠ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ಶಕುಂತಲಾ ಹಿರಮಠ್, ಟಿಎಚ್ಒ ಡಾಕ್ಟರ್ ಆನಂದ್ ಗೊಟ್ಟೂರು ಬಾಲಾಜಿ ಉಪಸ್ಥಿತರಿದ್ದರು.